ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದು 100% ಗ್ಯಾರಂಟಿ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಗೆಲ್ಲೋದು 100ಕ್ಕೆ 100ರಷ್ಟು ಶತಸಿದ್ಧ ಅನ್ನುವಂಥ ಒಂದು ವಿಶ್ವಾಸವನ್ನು ಈ ವೇಳೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ರಕ್ಷಾರಾಮಯ್ಯ ಅವರು ವ್ಯಕ್ತಪಡಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಗೆಲ್ಲೋದು 100% ಸತ್ಯ, 100ಕ್ಕೆ 100ರಷ್ಟು ಸತ್ಯ ಅನ್ನುವುದು ರಕ್ಷಾರಾಮಯ್ಯ ಅವರ ಮಾತು. ಇನ್ನು ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಿಚ್ಚಾಟ್ ಇದೆ, ಬನ್ನಿ ನೋಡೋಣ. ಇವತ್ತು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಅಭೂತಪೂರ್ವವಾದಂತಹ ಒಂದು ಸ್ವಾಗತವನ್ನ ಕೂಡ ಅವರಿಗೆ ಕೋರಿದ್ದಾರೆ. ಇವತ್ತು ರಂಜಾನ್ ಹಬ್ಬದ ಶುಭಾಶಯ ಯಾವ ರೀತಿ ಕೋರಿದ್ದಾರೆ ಅವ್ರನ್ನೇ ಕೇಳಿದ್ರೆ ಸರ್. ರಂಜಾನ್ ಹಬ್ಬದ ಶುಭಾಶಯ ಯಾವ ರೀತಿ? ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ನಿನ್ನೆ ಯುಗಾದಿ ಹಬ್ಬದ ಪ್ರಯುಕ್ತ ಚೌಡೇಶ್ವರಿ ದೇವಸ್ಥಾನ, ಶಿವನ್ ದೇವಸ್ಥಾನ ಮುಗಿಸ್ಕೊಂಡು ಇವತ್ತು ರಂಜಾನ್ಗೆ ಈದ್ಗಾ ಮೈದಾನ ಬಂದಿದ್ದೀವಿ. ಎಲ್ಲ ಬಾಂಧವರಿಗೆ ನಮ್ಮ ಉಗಾದಿ ಹಬ್ಬದ ಶುಭಾಶಯಗಳು ಮತ್ತೆ ರಂಜಾನ್ ಹಬ್ಬದ ಶುಭಾಶಯಗಳು. ಸರ್, ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದ್ರೇನೆ ಅದು ಕಾಂಗ್ರೆಸ್ನ ಭದ್ರಕೋಟೆ. ಇಂಥ ಸಂದರ್ಭದಲ್ಲಿ ನಿಮಗೆ ಪ್ರಬಲವಾದ ಪೈಪೋಟಿ ಇಲ್ಲಿ ಕಾಣಿಸ್ತಾ ಇದೆಯಾ ಇತ್ತೀಚಿನ ದಿನಗಳಲ್ಲಿ, ಅಥವಾ ನಿಮಗೆ ಪೈಪೋಟಿ ಇಲ್ಲ ಅನ್ನಿಸ್ತಾ ಇದೆಯಾ? ಸರ್, ಯಾವುದೇ ಒಂದು ಸ್ಪರ್ಧೆಯಲ್ಲಿ ಪೈಪೋಟಿನ ಗೌರವಿಸುವುದೇ ಒಂದು ಮೊದಲನೇ ಒಂದು ಇಂಪಾರ್ಟೆಂಟು. ಯಾರೇ ಪೈಪೋಟಿ ಇರಲಿ, ನಾವು ಅದಕ್ಕೆ ಸಿದ್ಧ. ನಾವು ಅದಕ್ಕೆ ಫೇಸ್ ಮಾಡಿಕೊಂಡು ಜನರಿಗೆ ಒಳ್ಳೆ ಆಗುವಂಥ ಕೆಲಸಗಳನ್ನ ನಾವು ಮಾಡ್ಕೊಂಬರ್ಬೇಕು ಮುಂದೆ. ಸರ್, ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಏನಾದರೂ ಮತಗಳನ್ನು ತೆಗೆದುಕೋಬೇಕಾದ್ರೆ ಪ್ರತಿ ಕ್ಷೇತ್ರದಲ್ಲಿ ಅವರ ಶಾಸಕರು ಬೇಕಾಗ್ತಾರೆ, ಆದರೆ ನಿಮಗೆ ಅದು ಒಂದು ಲಾಭದಾಯಕ. 6 ಕ್ಷೇತ್ರಗಳಲ್ಲಿ ನಿಮ್ಮದೇ ಶಾಸಕರಿದ್ದಾರೆ, ಇನ್ನು 2 ಕ್ಷೇತ್ರಗಳ ಹೋರಾಟ ಯಾವ ರೀತಿ ಇರುತ್ತೆ ನಿಮ್ಮದು? ಸರ್, 8 ಕ್ಷೇತ್ರದಲ್ಲಿ ನಮ್ಮ ಜನರ ಮನೆ ಮನೆಗೆ ತಲುಪುವಂಥದ್ದು ನಮ್ಮ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಅವರವರು ಬ್ಲಾಕ್ಗಳಲ್ಲಿ ಅವರವರು ಹೋಬಳಿ ಲೆವೆಲ್ ಮನೆಗಳಿಗೆ ತಲುಪಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳನ್ನು ಮುಟ್ಟುವಂಥ ಕೆಲಸ ಮಾಡಿಸ್ತಾರೆ. ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರದಲ್ಲಿ, ಒಂದು ಕಡೆ ಕೇಂದ್ರ ಸರ್ಕಾರದಲ್ಲಿ ಜನರಿಗೆ ಸಹಾಯಕ್ಕೆ ಬರುವಂಥದ್ದೇ ಕಾಂಗ್ರೆಸ್ ಪಕ್ಷ. ಸೊ ಅದಕ್ಕೆ ನಾವು ಈ ಒಂದು ಕಾರ್ಯಕ್ರಮಗಳನ್ನ ನಮ್ಮ ನಾಯಕರ ಮುಖಾಂತರ ಎಲ್ಲರೂ ತಲುಪಬೇಕು. ನಾವು ಕೆಲವು ಕಡೆ ರ್ಯಾಲಿಗಳು ಮಾಡ್ತೀವಿ, ಕೆಲವು ಕಡೆ ರೋಡ್ ಶೋಗಳು ಮಾಡ್ತೀವಿ, ಕೆಲವು ಕಡೆ ಸ್ಟೇಜ್ ಪ್ರೋಗ್ರಾಮ್ಗಳು ಮಾಡ್ತೀವಿ, ಕೆಲವು ಕಡೆ ಡೋರ್ ಟು ಡೋರ್ ಪ್ರೋಗ್ರಾಮ್ಗಳು ಮಾಡ್ತೀವಿ. ಎಲ್ಲ ರೀತಿಯ ಕಾರ್ಯಕ್ರಮಗಳು. ಕಾಂಗ್ರೆಸ್ನಲ್ಲಿ ಗ್ಯಾರಂಟಿಗಳೇ ಪ್ರಬಲ ಆದರೆ ಬಿಜೆಪಿಯಲ್ಲಿ ಮೋದಿ ಪ್ರಬಲವಾಗಿ ನಿಲ್ತಾ ಇದ್ದಾರೆ, ಮೋದಿನ ಯಾವ ರೀತಿ ಹೊಡಿತೀರಿ ಸರ್? ಅದು ಖಚಿತ ಅಂತಕ್ಕಂಥ ಅಭಿಪ್ರಾಯವನ್ನು ಈಗಾಗಲೇ ಅಭ್ಯರ್ಥಿ ಪ್ರಕಟ ಮಾಡಿದ್ದಾರೆ. ಇದರ ಮುಖಾಂತರ ತಮ್ಮ ಗೆಲುವಿನ ಹಾದಿಯನ್ನು ಸುಗಮಗೊಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ಲಾನ್ಗಳನ್ನು ರೂಪಿಸಬೇಕೋ ಅವುಗಳನ್ನು ರೂಪಿಸಿಕೊಂಡು ಹೊರಟಿದ್ದಾರೆ. ಹೀಗಾಗಿ ಈ ಬಾರಿಯ ಚುನಾವಣೆಯ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತಲೇ ಹೇಳ್ಬೋದು. ಚಂದ್ರು ಶಿಡ್ಲಘಟ್ಟ, ಪ್ರಜಾ ಟಿವಿ, ಚಿಕ್ಕಬಳ್ಳಾಪುರ.